ನೋಡಿ ನಟರು ಏನಿದ್ದಾರೆ ಬರ್ತಾರೆ, ಯುವಕರು ಏನಿದ್ದಾರೆ ಅವ್ರು ನೋಡ್ಬೇಕಂತ ಸೇರ್ತಾರೆ ಅಷ್ಟೇ, ವಿನ ಅದು ಮತವಾಗಿ ಪರಿವರ್ತನೆ ಆಗಲ್ಲ. ಮತ್ತೆ ಅವರೆಲ್ಲ ನಾಲ್ಕು ದಿನ ಬರ್ತಾರೆ ಹೋಗ್ತಾರೆ. ಇದೇನಿದೆ ಹಾಸನದಿಂದ ಬಂದಿಂತವ್ರೆ, ಅದರಿಂದ ಸ್ವಾಭಿಮಾನದಿಂದ ಮಂಡ್ಯಕ್ಕೆ ಹಾಕ್ಬೇಕು ಮಂಡ್ಯದ ಅಭ್ಯರ್ಥಿ. ನಿಖಿಲ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಿಖಿಲ್ ಅವರ ಏನು ಯುವಕ ಇನ್ನು ಅವ ಇದಿದೆ, ಇನ್ನು ಏನಪ್ಪ ಏಜ್ ಇದೆ ಮುಂದೆ ನಿಲ್ಬಹುದು. ಸದ್ಯಕ್ಕೀಗ ಸುಮಾರು ಸರ್ ರಾಜಕೀಯ ವ್ಯವಸ್ಥೆ ಏನು ಮಾಡಕ್ ಬರ, ಅವ್ರಿಗಿಂತ ಅಭಿವೃದ್ಧಿ ಏನು ಗೊತ್ತಿರಲ್ಲ, ಅವ್ರಿಗೇನು ರಾಜಕೀಯ ಅವಶ್ಯಕತೆನೂ ಇಲ್ಲ, ಅದನ್ನ ನಿಖಿಲ ಬಂದ್ರೆ ಒಳ್ಳೇದು. ಈಗ ಹೊಸ ಅನುಭವ ಅಂತ ಅಂದ್ರೆ ಇವರು ನಿಖಿಲ್ ಕುಮಾರ್ ನಾವು ಮಂಡ್ಯ ಜಿಲ್ಲೆ ಹೆಣ್ಮಕ್ಳು ಮಂಡ್ಯ ಜಿಲ್ಲೆಗೆ ಕೊಡೋದು. ನಿಖಿಲ್ ಕುಮಾರಸ್ವಾಮಿ ಅವರ ಎದುರು ಗೆಲ್ತಾರೆ ಅನ್ಸತ್ತ ಸುಮಲತಾ ಅವರು? ಅದು ಗೆಲುವು ಸೋಲುವ ಭಗವಂತ ನಿಶ್ಚಯ, ನಾವು ಸುಮಲತಾ. ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವಿದ್ದೀವಿ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ, ಅದು ನಾಗಮಂಗಲದ ಮಂಡ್ಯ ಸರ್ಕಲ್ ನಲ್ಲಿ ಇದ್ದೀವಿ. ಇಲ್ಲಿನ ಜನ ಯಾರು ಮುಂದಿನ ಸಂಸದರಾಗಬೇಕು ಅಂತಾರೆ, ಇವರ ಮನಸ್ಸಲ್ಲಿ ಯಾರಿದ್ದಾರೆ ಬನ್ನಿ ನೋಡೋಣ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಶುಹೇಬುಲ್ಲಾ ಖಾನ್ ಅಂತ. ಮುಂದಿನ ಎಂ ಪಿ ಯಾರಾಗಬೇಕು? ನಿಖಿಲ್ ಕುಮಾರಸ್ವಾಮಿ ಆಗ್ತಾರೆ. ಯಾಕಾಗಿ? ಯಾಕಾಗಿ ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಆಗಬೇಕಂದ್ರೆ ನಿಖಿಲ್ ಕುಮಾರಸ್ವಾಮಿನ ಗೆಲ್ಲಬೇಕು. ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ವಿಶೇಷ ಏನಿದೆ ಅಂದರೆ ಇದು ಮಂಡ್ಯ ಜಿಲ್ಲೆ ಜಾತ್ಯತೀತ ಜನತಾದಳದ ಭದ್ರಕೋಟೆ. ಇಲ್ಲಿ ಎಷ್ಟು ಕುತಂತ್ರ ಮಾಡಿದ್ರು ಸುಮಲತಾ ಅವ್ರು ಸಕ್ಸಸ್ ಆಗಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ 200,000 ಅಧಿಕ ಮತದಿಂದ ಗೆಲ್ತಾರಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನೀವು ಜಾತ್ಯತೀತ ಜನತಾದಳದ ಇದು ಭದ್ರಕೋಟೆ ಅಂದರೆ, ಆದರೆ ಜಾತ್ಯತೀತ JDS ನಾಯಕರು ಕೆಲವರು ನಾಯ್ಡು ಗೌಡರು ಅಂತ ಸುಮಲತಾ ಅವ್ರ ಬಗ್ಗೆ ಟೀಕೆ ಮಾಡ್ತಾ ಇದಾರಲ್ಲ, ಏನು ಹೇಳ್ತೀರಾ? ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ನಮ್ಮ ಪಕ್ಷ ಏನಿದೆ ಜಾತ್ಯತೀತ ಸಿದ್ಧಾಂತದ ಮೇಲೆ ಈ ಪಕ್ಷ ಬೆಳ್ಕೊಂಡು ಬಂದಿದೆ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸುಮಲತಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಹೇಳುವಂತ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಅಷ್ಟು ಹೇಳುವ ನಾನು ಅದ್ರ ಬಗ್ಗೆ ಏನು ಹೇಳಲ್ಲ. ಈಗ ಸ್ಯಾಂಡಲ್ ಸ್ಟಾರ್ಗಳು ಡಿ ಬಾಸ್ ಯಶ್ ಎಲ್ಲ ದರ್ಶ ಇದಕ್ಕೆ ಬರ್ತಾ ಇದಾರೆ ಪ್ರಚಾರಕ್ಕೆ, ಅವ್ರ ಎದುರು ನಿಖಿಲ್ ಕುಮಾರಸ್ವಾಮಿ ಗೆಲುವು ಸುಲಭ ಆಗತ್ತಾ? ಇವಾಗ ನೋಡಿ ನಟರು ಏನಿದ್ದಾರೆ ಬರ್ತಾರೆ, ಯುವಕರು ಏನಿದ್ದಾರೆ ಅವ್ರು ನೋಡ್ಬೇಕಂತ ಸೇರ್ತಾರೆ ಅಷ್ಟೇ, ವಿನ ಅದು ಮತವಾಗಿ ಪರಿವರ್ತನೆ ಆಗಲ್ಲ. ಮತ್ತೆ ಅವರೆಲ್ಲ ನಾಲ್ಕು ದಿನ ಬರ್ತಾರೆ ಹೋಗ್ತಾರೆ. ಇದೇನಿದೆ ನಿಖಿಲ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅವ್ರ ಮಗ ಇರೋದ್ರಿಂದ ಅವರು ಇಲ್ಲೇ ಉಳ್ಕೊಂಡು ಕೆಲಸ ನೂರು ಭಾಗ ವಿಶ್ವಾಸಕ್ಕೆ ಮಾಡ್ತಾರೆ. ನಮ್ಮ ಮಂಡ್ಯ ಜಿಲ್ಲೆಯ ಬಗ್ಗೆ ಏನಿಲ್ಲ, ಯಾರ್ಯಾರೋ ಸ್ವಲ್ಪ ಕುತಂತ್ರಗಳು ಮಾಡ್ತಾ ಇದ್ದಾರೆ, ಆದ್ರೂ JDS ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ. ಓಕೆ, ಥ್ಯಾಂಕ್ ಯು. ವೋಟ್ ಐತೇನಪ್ಪ? ಐತೆ ಸರ್. ವೋಟ್ ಇದೆಯಾ? ಯಾರಿಗೆ ಬೆಂಬಲ? ನಿಖಿಲ್. ಯಾಕೆ ನಿಖಿಲ್? ಯಾಕೆ ಆಗೋಣ ಬಿಡಿ ಸರ್, ಏನೋ ಒಂದು. ಅದೇ ಸುಮಲತಾ ಅವ್ರು ಯಾಕೆ ಬೇಡ? ಅವ್ರೆಲ್ಲ ಮಾಮೂಲಿ ಪಕ್ಷ ನಮ್ದು JDS. ಅದಕ್ಕೆ ಹೇಳಿ ಹೇಳಪ್ಪ, ನಿಮ್ದು ಯಾರಿಗೆ ಬೆಂಬಲ? ಬೆಂಬಲ ಯಾಕೆ ಅಲ್ಲಿ ನೋಡ್ಲಿಕ್ಕೆ JDS ಪಕ್ಷ ಅವ್ರಿಗೇನೆ ವೋಟ್ ನಮ್ದು, ಅವರೇ ಗೆದ್ದದು ಅವರೇ ಇದು ಮಾಡೋದು. ಸುಮಲತಾ ಅವ್ರ ಬಗ್ಗೆ ಏನು ಹೇಳ್ತೀಯಾ? ಸುಮಲತಾ ಅವ್ರಿಗೆ ಏನು ನಾವು ಹೇಳಲ್ಲ, ಅವರಿಂದ ಅವ್ರಿಗಾಗ್ಲಿ ನಿಖಿಲ್ ಅವರು ಗೆಲ್ಲಬೇಕು ಅಷ್ಟೇ ಸರ್. ನಿಖಿಲ್ ಅವರೇ ಗೆಲ್ಲಬೇಕು ಅಂತೀರಿ? ಮತ್ತೆ ನೋಡೋಣ, ಇಲ್ಲೊಬ್ರು ಯಜಮಾನ್ರು ಇದ್ರೆ ಯಾಕೆ ಬೆಂಬಲ ಯಾರಿಗೆ ಹೇಳಿ ಅಷ್ಟೇ. ಎಸ್, ಹಾಂ ನಮಸ್ಕಾರ. ಎಲ್ಲ ಎಲ್ಲರೂ ಇಲ್ಲ ನಮ್ಗೆ ಗೊತ್ತಾಗಲ್ಲ ಸರಿ, ನಿಮ್ಮ ಬೆಂಬಲ ಯಾರಿಗೆ? ಅಯ್ಯೋ ಅಣ್ಣ, ಯಾರಿಗಾರ ಒಬ್ರಿಗೆ ಹಾಕೋಣ ಅಂತ ತಲೆ ಬಿಸಿಲಿಗೆ ಅಣ್ಣ ತಲೆನೋವು ಬಂದದೆ. ಏನೋ ದುಡ್ಡು ಈ ಬಿಸಿಲಲ್ಲಿ ತಲೆನೋವು ಮಾಡ್ಕೊಬಿಟ್ಟಿಯ ಭಾಳ. ಹೇಳೋಣ, ನಿಮ್ಮ ಬೆಂಬಲ ಯಾರಿಗೆ? ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಅವ್ರಿಗಾ ಸುಮಲತಾ ಅವ್ರಿಗೆ? ಕುಮಾರಸ್ವಾಮಿ ಕಣ. ಯಾಕಾಗಿ? ಓ, ಯಾಕಂದ ಮಾತಾಡೋದಕ್ಕೆ ಭಾಳ ನಾಚ್ಕೊಂತಾರೆ ಅಣ್ಣ. ಹೇಳಿ, ಮುಂದೆ ನಿಮ್ಮ ಬೆಂಬಲ ಯಾರಿಗೆ? ಮೋದಿ. ಈಗ ಇಲ್ಲಿ ಎಂ ಪಿ ಆಗಿ ಸುಮಲತಾ. ಯಾಕೆ ಸುಮಲತಾ ಅಂದ್ರೆ ಇವರು ಹಾಸನದಿಂದ ಬಂದಿಂತವ್ರೆ, ಅದರಿಂದ ಸ್ವಾಭಿಮಾನದಿಂದ ಮಂಡ್ಯಕ್ಕೆ ಹಾಕ್ಬೇಕು ಮಂಡ್ಯದ ಅಭ್ಯರ್ಥಿ. ನಿಖಿಲ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಿಖಿಲ್ ಅವರ ಏನು ಯುವಕ ಇನ್ನು ಅವ ಇದಿದೆ, ಇನ್ನು ಏನಪ್ಪ ಏಜ್ ಇದೆ ಮುಂದೆ ನಿಲ್ಬಹುದು. ಸದ್ಯಕ್ಕೀಗ ಸುಮಲತಾ. ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರ ಹಿಂದೆ ಇಡೀ ಸರ್ಕಾರನೇ ಇದೆ, ಅವ್ರು ಇದ್ರೆ ಸರ್ಕಾರದ ಎಂಬಿಟ್ಟು ಏನ್ ಜನ ಹಿಂದೆ ಯಾರು ಇಲ್ಲ, ಅದರಿಂದ ಏನಿಲ್ಲ. ಸುಮಲತಾ ಅವರ ಗೆಲುವು ಹೆಂಗೆ ಈಸಿ ಆಗುತ್ತೆ ಅಂತೀರ? ಏನಿಲ್ಲ, 7-8 JDS MLAಗಳು ಇದ್ದಾರೆ, ಆದ್ರೂ ನೆಟ್ಟು ನೆಟ್ಟು ಫೈಟ್ ಇದೆ. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಕೊರತೆ ಆಗುತ್ತೆ, ಕಾರ್ಯಕರ್ತರೆಲ್ಲ ಸುಮಲತಾ ಅವ್ರ ಪರವಾಗಿ ಓಡಾಡಕ್ಕೆ ಪ್ರಚಾರಕ್ಕೆ ಅಂತಾರೆ. ನೀವು ಏನಾದ್ರು ಪ್ರಚಾರ ಮಾಡೋ ಬಗ್ಗೆ ಪ್ಲಾನ್ ಮಾಡಿದ್ದೀರಾ? ಎಲ್ಲ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಇದ್ದೇ ಅವರೇ ಸುಮಲತಾ ಪರವಾಗಿ. ಹಾಂ ಹೇಳಿ ಸರ್, ನಿಮ್ಮ ಬೆಂಬಲ ಯಾರಿಗೆ? ಸುಮಲತಾ. ಯಾಕೆ? ನಮ್ಮ ಜಿಲ್ಲೆಗಳು, ನಮ್ಮ ಜಿಲ್ಲೆ
ನಮ್ಮಿದು ಸ್ವಲ್ಪ ಹಿಂದೆ ಬನ್ನಿ, ಹಂಗೆ ಹಿಂದೆ ಬನ್ನಿ, ಈ ಕಡೆ ಬನ್ನಿ. ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ಹಾಸನದಿಂದ ಬಂದಿಂತಾರೆ, ಹಾಸನ ಡಿಸ್ಟ್ರಿಕ್ಟ್ನವ್ರು ಕೊಡಲ್ಲ ನಾವು. ನಾವು ಮಂಡ್ಯ ಜಿಲ್ಲೆ ಹೆಣ್ಮಕ್ಳು, ಮಂಡ್ಯ ಜಿಲ್ಲೆ ಕೊಡೋದು. ನಿಖಿಲ್ ಕುಮಾರಸ್ವಾಮಿ ಅವ್ರ ಎದುರು ಗೆಲ್ತಾರೆ ಅನ್ಸತ್ತ ಸುಮಲತಾ ಅವರು? ಅದು ಗೆಲುವು ಸೋಲುವ ಭಗವಂತ ನಿಶ್ಚಯ, ನಾವು ಸುಮಲತಾ. ಸರಿ ಹೇಳಿ, ನಿಮ್ಮ ಪ್ರಕಾರ ಯಾರಿಗೆ ಮುಂದಿನ ಬೆಂಬಲ? ಈ ಕಡೆ ಬನ್ನಿ. ನಿಖಿಲ್ ಕುಮಾರಸ್ವಾಮಿಗೆ. ಯಾಕಾಗಿ? ಇನ್ನು ಯುವಕರಿದ್ದಾರೆ, ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ, ಅದಕ್ಕೋಸ್ಕರ. ಸುಮಲತಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ಸುಮಲತಾ ಅವ್ರ ರಾಜಕೀಯ ಅನುಭವ ಇಲ್ಲ ಅವ್ರ, ಅದಕ್ಕೋಸ್ಕರ ಅವ್ರಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ. ನಿಖಿಲ್ ಅವ್ರಿಗೂ, ನಿಖಿಲ್ ಅವ್ರಿಗೂ ರಾಜಕೀಯ ಅನುಭವ ಇಲ್ಲ ಅಂತಾರೆ. ಅವ್ರಿಗೆ ರಕ್ತಗತ ಇದೆಯಲ್ಲ ಅವ್ರಿಗೆ. ಈಗ ಸುಮಲತಾ ಅವ್ರಿಗೂ ಕೂಡ ಅವ್ರ ಯಜಮಾನ್ರ ರಾಜಕೀಯದಲ್ಲೇ ಇದ್ರು. ಯಜಮಾನ್ ಈಗ ಮಧ್ಯದಲ್ಲಿ ಬಂದಿದ್ದು, ಮಧ್ಯದಿಂದ ಅವರು ರಾಜಕೀಯ, ದೇವೇಗೌಡ ಕುಟುಂಬದವರೆಲ್ಲ ರಾಜಕೀಯದಲ್ಲಿ ಇದ್ದಾರೆ, ಈಗ ಅವ್ರು ಬಂದಿರೋದು ಅಷ್ಟೇ. ಈಗ ನಿಖಿಲ್ ಅವ್ರಿಗೆ ಅನುಭವನೇ ಇಲ್ಲ, ಸಣ್ಣ ವಯಸ್ಸು. ಹಂಗ್ ನೋಡಿದ್ರೆ ಸುಮಲತಾ ಅವ್ರಿಗೆ ಒಂದು ಸ್ವಲ್ಪ ಏಜ್ ಆಗಿದೆ, ಅನುಭವ ಇದೆ, ಗಂಡನ ಜೊತೆ ರಾಜಕೀಯದಲ್ಲಿ ಪಳಗಿದ್ದಾರೆ ಅಂತಾರೆ. ಅಲ್ಲಿ ಯಾರಾದ್ರು ಹೋದ್ರೆ ನೀರು ಕೊಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇರ್ಲಿಲ್ಲ, ಎಲ್ಲ ಪತ್ರಿಕೆ ಟಿವಿಲೆಲ್ಲ ನೀವು ನೋಡಿದ್ದೀರಾ, ಮತ್ತಿನ್ನೇನು ಅನುಭವ ಬರೋಕ್ಕೆ ಸಾಧ್ಯ ಇದೆ? ಅದೇ ರೀತಿ ಕೆಲವರು ಹೇಳ್ತಾರೆ, ನಾವು ನೀರು ಕುಡ್ದಿದ್ದೀವಿ, ಅವ್ರ ಮನೇಲಿ ಚೆನ್ನಾಗಿ ಊಟನೂ ಮಾಡ್ಕೊ ಬಂದೀವಿ ಅಂತಲೂ ಹೇಳ್ತಾರೆ. ನಾವೆಲ್ಲೂ ನೋಡಿಲ್ಲ, ಕಂಡಿಲ್ಲ, ನೀವು ಹೇಳ್ತಾರೆ, ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ ಅಷ್ಟೇ. ನೀವು ಏನನ್ಸುತ್ತೆ ಈಗ, ಈಗ ನಿಖಿಲ್ ಅವರ ಆಪೋಸಿಟ್ ಸುಮಲತಾ ಅವ್ರ ಪರವಾಗಿ ಫಿಲ್ಮ್ ಆಕ್ಟರ್ಗಳೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ? ಪ್ರಚಾರ ಮಾಡ್ತಾ ಇದ್ದಾರೆ, ಮುಂದೆ ಏನಾಗುತ್ತೆ ನೋಡಬೇಕು. ಅಣ್ಣಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲುವು 100% ಆಗುತ್ತೆ ಅಂತ ನಮ್ಮ ಲೆಕ್ಕಾಚಾರ. ಅಣ್ಣ ನಮಸ್ಕಾರ. ಯಾರಿಗೆ ನಿಮ್ಮ ಬೆಂಬಲ? ಸುಮಲತಾ ಮೇಡಮ್ ಅವ್ರಿಗೆ. ಯಾಕೆ? ಅವರು ಮಂಡ್ಯದ ಗಂಡು, ನಮ್ಮ ಮಂಡ್ಯ ಜಿಲ್ಲೆ ಬೇಕಾಗಿದ್ದರು, ಅದರ ಪರವಾಗಿ ನಾವು ಅವ್ರಿಗೆ ಸುಮಲತಾಗೆ ಓಟು. ನಿಖಿಲ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ನಿಖಿಲ್ ಅವ್ರ ಬಗ್ಗೆ ರಾಜಕೀಯಗಳಲ್ಲಿ ಅವರು ಹೊಸಪ್ರಯ, ಇವರು ಹೊಸಪ್ರಯ, ಅದೇ ಇವರಾದ್ರೆ ಹೊಸ ಅನುಭವ ಇರೋರು, ಇವರು ಅನುಭವ ಇರ್ತಾರೆ. ಆದ್ರೆ ಬೆಂಬಲ ನಮಗೆ ಜಾಸ್ತಿ ಇರೋದು ಸುಮಲತಾ ಕಡೆಗೆ. ಈಗ ಇಬ್ಬರಿಗೂ ಅನುಭವ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಹೊಸ ಅನುಭವ ಇಬ್ಬಳಗವೆ. ಈಗ ಮಂಡ್ಯಕ್ಕೆ ಯಾರು ಬಂದ್ರೆ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಅಂತೀರಾ? ಗೆದ್ದವ್ರು ಯಾರು ಬಂದು ಮಾಡ್ತಾರೆ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು. ಹಾಂ ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ಅರುಣ್ ಅಂತ. ಸರ್, ಮುಂದಿನ ಎಂ ಪಿ ಯಾರಾಗಬೇಕು ಇಲ್ಲಿಗೆ? ನಿಖಿಲ್ ಸರ್. ಯಾಕೆ? ಸರ್ಕಾರ ಅವರಿದೆ, ಅಭಿವೃದ್ಧಿ ಚೆನ್ನಾಗಿದೆ ಅಂತ. ಸುಮಲತಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ಅವ್ರು ಹೊಸ ರಾಜಕೀಯ ವಿಷಯ ಏನು ಮಾಡಕ್ಕೆ ಬಾರ, ಅವ್ರಿಗಿಂತ ಅಭಿವೃದ್ಧಿ ಏನು ಗೊತ್ತಿರಲ್ಲ, ಅವ್ರಿಗೇನು ರಾಜಕೀಯ ಅವಶ್ಯಕತೆಯೂ ಇಲ್ಲ, ಅದನ್ನು ನಿಖಿಲೇ ಬಂದರೆ ಒಳ್ಳೆಯದು. ಈಗ ಹೊಸ ಅನುಭವ ಅಂತ ಅಂದರೆ ಇವರು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಹೊಸ ಅನುಭವ ಅಂತ ಹೇಳ್ತಾರೆ. ಎಂ ಪಿ ಯಾರಾಗ್ಬೋದು? ಆಡಳಿತ ಕುಮಾರಣ್ಣ ಮಾಡ್ತಾರಲ್ಲ. ಎಂ ಪಿ ಆದರೆ ಸೆಂಟ್ರಲ್ಗೆ, ಸೆಂಟ್ರಲ್ಗೆ ಅವ್ರು ಅರುಣ ತತ್ತರ ಏನಾದ್ರು ಮಾಡ್ತಾರೆ, ಐಡಿಯಾ ಇದೆ ಅವ್ರಿಗೆ, ರಾಜಕೀಯ ಕುಟುಂಬ ಅವ್ರದ್ದು. ಈಗ ಸುಮಲತಾ ಅವರು ಎಂ ಪಿ ಆದರೆ ಇಲ್ಲಿ ಅಭಿವೃದ್ಧಿ ಕೆಲಸ ಆಗಲ್ಲ ಅಂತ ಹೇಳ್ತೀರಾ ನೀವು? ಇಂಟ್ರೆಸ್ಟ್ ಇರಲ್ಲ, ಆಗೋದು ಇಲ್ಲ, ಅವ್ರು ಏನೋ ಜಿದ್ದ ಮೇಲೆ ರಾಜಕೀಯ ಮಾಡ್ತಾರೆ. ಹೆಂಗೆ, ಯಾವ ರೀತಿ? ಸುಮ್ಮನೆ ಏನೋ ವೈಯಕ್ತಿಕ ಆಸೆ ಒಸರ ಬಂದು ರಾಜಕೀಯ ಮಾಡ್ತಾ ಇರೋದು. ಅವ್ರು ಹೇಳ್ತಾ ಇದ್ದಾರೆ, ನಾವು ಮಂಡ್ಯ ಜನರಿಗೋಸ್ಕರ ನಾವು ಮಂಡ್ಯಕ್ಕೆ ಎಲೆಕ್ಷನ್ಗೆ ಬಂದಿದ್ದೋ ಅಂತ. ಇಬ್ಬರಲ್ಲೆಲ್ಲ ಡೈಲಾಗ್ ಕೊಡಿ, ಅವ್ರು ಹೇಳಿದ ಸತ್ಯನ, ಇವರಾಗ್ಬೋದು ಅವ್ರಾಗ್ಬೋದು, ಅವ್ರ ಸ್ವಾರ್ಥ ಇದ್ರೆ ರಾಜಕೀಯಕ್ಕೆ ಬರೋದು. ಹಾಗಾದ್ರೆ ನಿಮ್ಮ ಪ್ರಕಾರ ಸುಮಲತಾ ಅವರು ರಾಜಕೀಯಕ್ಕೆ ಬಂದಿರೋದು ಸ್ವಾರ್ಥನಾ? ಹೌದು, ಖಂಡಿತ. ಸರ್ ಹೇಳಿ, ನಿಮ್ಮ ಪ್ರಕಾರ ಮುಂದಿನ ಎಂ ಪಿ ಯಾರಾಗಬೇಕು? ನಿಖಿಲ್ ಕುಮಾರ್ ಅವರ. ಯಾಕೆ? ಬನ್ನಿ ಈ ಕಡೆ ಬನ್ನಿ ಸ್ವಲ್ಪ. ಯಾಕಂದರೆ ರೈತರ ಬಗ್ಗೆ ಆಸಕ್ತಿ ಇರುವಂಥ ವ್ಯಕ್ತಿ ಅಂದರೆ ಕುಮಾರಸ್ವಾಮಿ. ಕುಮಾರಸ್ವಾಮಿಯಿಂದನೇ ಕರ್ನಾಟಕದ ಒಂದು ಅಭಿವೃದ್ಧಿ, ರೈತರ ಅಭಿವೃದ್ಧಿ ಆಗಬೇಕು ಅಂದರೆ ಕುಮಾರಣ್ಣನ ಮಗ ಕೊಡಬೇಕು. ಅವ್ರು ಯಾರೇ ಆಗಲಿ, ಅವ್ರ ಮಗ ಅಂತ ಅಲ್ಲ, ಕುಮಾರಣ್ಣನ ಕಡೆಯಿಂದ ಯಾರು ನಿಲ್ಲಿಸಿದ್ರು ಅವ್ರು ಗೆಲ್ತಾರೆ. ಸುಮಲತಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ಸುಮಲತಾ ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಅಂಬರೀಷ್ ಅಣ್ಣ ಇತ್ತು, ಅಂಬರೀಷ್ ಅಣ್ಣನ ಗೌರವದಿಂದ ಅಷ್ಟೇ ಸುಮಲತಾಕ. ಅಂಬರೀಷ್ ಅಣ್ಣ ಇಲ್ಲ ಅಂದರೆ ಸುಮಲತಾಕ ಇಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಸುಮಲತಾ ಅವ್ರ ವಿರುದ್ಧ ಗೆಲ್ಲಕ್ಕೆ ಆಗತ್ತೆ ಅಂತ ಹೇಳ್ತೀರಾ? ಯಾಕೆಂದರೆ ಸುಮಲತಾ ಅವ್ರ ಪರವಾಗಿ ಸ್ಟಾರ್ ನಟರೆಲ್ಲ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಸ್ಟಾರ್ ನಟರು ನೆನ್ನೆ ಮೊನ್ನೆ ಬಂದವರು, ಅವ್ರು ಸ್ಟಾರು. ಅದಕ್ಕಿಂತ ಮುಂಚೆ ಸ್ಟಾರ್ ಇದ್ದವ್ರು ದೇವೇಗೌಡರು, ರಾಜಕೀಯ ನಾಯಕರು ಅಂದರೆ ದೇವೇಗೌಡರು. ಅವ್ರ ಸ್ಟಾರ್ ಮುಂದೆ ಇವ್ರದ್ದೆಲ್ಲ ಯಾವ ಸ್ಟಾರು? ಇವ್ರು ನೆನ್ನೆ ಮೊನ್ನೆ ಬಂದಿರೋ ಸ್ಟಾರ್. ಆ ಸ್ಟಾರ್ ಏನು ಅಂದರೆ ಚಿತ್ರರಂಗಕ್ಕೆ ಸೀಮಿತ ಆಗಿರೋದು. ನಾನು ಒಬ್ಬ ವಿಷ್ಣುವರ್ಧನ್ ಅಭಿಮಾನಿ. ಇವತ್ತು ದರ್ಶನ್ ಆಗ್ಬೋದು, ರಾಕಿಂಗ್ ಸ್ಟಾರ್ ಯಶೇ ಆಗ್ಬೋದು, ಸುಮಲತಾ ಪ್ರಕಾರ ಕೂತ್ಕೊಂಡ್ಬಿಟ್ಟು ನಾವು ಇವ್ರ ಪ್ರಕಾರ ಪ್ರಚಾರ ಮಾಡ್ತೀವಿ ಅಂದರು. ವಿಷ್ಣುವರ್ಧನ್ ಸತಿ 9 ವರ್ಷ, ಮುಂದಕ್ಕೆ 10 ವರ್ಷ ಆಯಿತು. ಅವತ್ತಿಂದ ಒಂದು ಪ್ರೆಸ್ ಮೀಟು ಭಾರತೀಯ ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ಒಂದು ಪ್ರೆಸ್ ಮೀಟ್ ಕರೀಲಿಲ್ಲ ಸಮಾಧಿಗೆ. ಚಿತ್ರರಂಗ ಎಲ್ಲ ನಾವು ಒಂದೇ ಅಂತಾರಲ್ಲ, ಹಂಗಾದ್ರೆ ವಿಷ್ಣುವರ್ಧನ್ ಯಾವ ಮೂಲೆ? ನಾನು ಒಬ್ಬ ವಿಷ್ಣುವರ್ಧನ್ ಅಭಿಮಾನಿ, ಅವ್ರು ಯಾವ ಮೂಲೆ? ಅವ್ರಿಗೆ ಯಾಕೆ ಇವ್ರು ಪ್ರೆಸ್ ಮೀಟ್ ಕರೆಸ್ಲಿಲ್ಲ? ಚಿತ್ರರಂಗ ಎಲ್ಲ ಒಂದೇ ಆದ್ಮೇಲೆ ಇವ್ರು ಕರೆಸ್ಬೇಕಾಯ್ತಲ್ಲ. ಭಾರತೀ ಮೇಡಮ್ ಅವ್ರನ್ನ ಕುಂಡ್ರಿಸ್ಕೊಂಡು ಒಂದು ಪ್ರೆಸ್ ಮೀಟ್ ಕರೆಸ್ಬಿಟ್ಟು ಕರ್ ಕೇಳ್ಬೋದಾಗಿತ್ತಲ್ಲ, ಯಾಕೆ ವಿಷ್ಣುವರ್ಧನ್ ಸಮಾಧಿ ಮಾಡಲಿಲ್ಲ ಅಂತ.
ಈಗ ಎಲೆಕ್ಷನ್ ಬಗ್ಗೆ ಬಂದಿದ್ದಾರೆ ಅಂತ ಹೇಳ್ತೀರಾ? ಹೌದು, ಎಲೆಕ್ಷನ್ ಅಷ್ಟೇ. ಇವ್ರು ಚಿತ್ರರಂಗ ಅನ್ನೋದು ಎಲ್ಲದಕ್ಕೂ ಸೇರ್ಬೇಕು, ಅವಾಗ ಬರ್ಬೇಕಾಯ್ತವ್ರು. ಭಾರತಿ ಮೇಡಮ್ನ ಕುಂಡ್ರಿಸ್ಕೊಂಡ್ಬಿಟ್ಟು ಬನ್ನಿ, ನಾವಿದ್ದೀವಿ, ವಿಷ್ಣುವರ್ಧನ್ ಸಮಾಧಿಗೆ ನಾವು ಮಾಡ್ಕೊಡ್ತೀವಿ, ಕರ್ಸಿಮ್ಮೆ ಪ್ರೆಸ್ ಮೀಟ್ ಇಡೀ ಚಿತ್ರರಂಗ ಸೇರಿಸ್ತೀವಿ ಅಂತ ಅವತ್ತು ಕುಂದ್ರಿಸ್ಕೊಂಡು ಕೇಳೋರು. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ, ನೀವು ಮಾತಾಡಿದ್ರ ಸರ್, ಹೇಳಿ. ಮುಂದಿನ ಎಂ ಪಿ ಯಾರಾಗಬೇಕು? ನಿಖಿಲ್. ಯಾಕೆ? ಯಾಕೆ ಅಂದ್ರೆ ನಮ್ಗೆ ಅವ್ರದ್ದು ಇಷ್ಟ, ಅವ್ರ ಕೆಲಸ ಎಲ್ಲ ಮಾಡೋರೆ, ಬಡವ್ರಿಗೆಲ್ಲ ಸಹಾಯ ಮಾಡೋರೆ. ನಿಖಿಲೇ ಗೆಲ್ಬೇಕು ಅಂತ ನಮ್ಗೆ ಇದು. ಸುಮಲತಾ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಿಖಿಲ್ ನಮಸ್ಕಾರ, ಯಜಮಾನ್ರೆ. ಮುಂದೇನ ಎಂ ಪಿ ಯಾರಾಗ್ಬೇಕು ಇಲ್ಲಿ? ಸುಮಲತಾ ಅಂಬರೀಷ್. ಯಾಕೆ? ಯಾಕೆ ನಮ್ಮ ಮಂಡ್ಯದವರು, ಅವರು ಹಾಸನದಿಂದ ಬಂದೆ ಇಲ್ಲ, ನಮ್ಮ ಮಂಡ್ಯದಲ್ಲಿ ಯಾರು ಇಲ್ವಾ? ಆದ್ದರಿಂದ ನಮ್ಮ ಇದಕ್ಕೆ ಮಂಡ್ಯ ಜಿಲ್ಲೆಗೆ ಸುಮಲತಾ ಅಂಬರೀಷ್ ಎಂ ಪಿ ಆಗಬೇಕು ನಮ್ಮ ಎಲ್ಲರ ಅಭಿಪ್ರಾಯ. ಈಗ ಇಲ್ಲಿನ ಕಾರ್ಯಕರ್ತರಿಗೆ ಯಾರಿಗಾರು ಸೀಟ್ ಕೊಟ್ಟಿದ್ರೆ ಎಂ ಪಿ ಸೀಟು ನಿಮ್ಮ ಬೆಂಬಲ ಇರ್ತಿತ್ತು? ಬೆಂಬಲ ಇರ್ತಿತ್ತು, ಬೆಂಬಲ ಇರ್ತಿತ್ತು. ಹಿಂದೆ ನಮ್ಮ ಮಂಡ್ಯ ಜಿಲ್ಲೆ ಯಾರೇ ಒಬ್ಬ ಜೆ ಡಿ ಎಸ್ ಕಾರ್ಯಕರ್ತರು ಕೊಟ್ಟಿದ್ರು, ನಮ್ಮ ಬೆಂಬಲ ಅವ್ರಿಗೆ ಇರ್ತಿತ್ತು. ಈಗ ಹಾಸನದಿಂದ ಬಂದು ಇಲ್ಲಿ ಗೆದ್ದು ಎಂ ಪಿ ಆಗೋಂಥ ಅವಶ್ಯಕತೆ ಇಲ್ಲ. ಮಂಡ್ಯದಲ್ಲಿ 200,000 ಓಟ್ ಕೊಟ್ಟು ಲೀಡರ್ ಗೆಲ್ಸಿರೋರು ನಮ್ಮ ಕಾರ್ಯಕರ್ತರು ಇರಲಿಲ್ವಾ? ಯಾರೋ ಒಬ್ರು ಕೊಡಬೇಕಾಯ್ತು. ಲಕ್ಷ್ಮೀ ಶಿವನಿಗೌಡ ಇರಲಿಲ್ವಾ? ಅಶೋಕ್ ಜಯರಾಮ್ ಇರಲಿಲ್ವಾ? ಕೊಡಬೇಕಾಗಿತ್ತು ಅವ್ರಿಗೆ. ಕೊಡದೆ ಎಲ್ಲೋ ಬಂದು ಇಲ್ಲೋ ನಿಂತ್ಕೊಂಡು ಇವರೇ ಎಂ ಪಿ ಅವ್ರ ಮನೆಯವರೇ ಆಗ್ಬೇಕು ಅನ್ನೋದು ಏನಿಲ್ಲ. ಆ ದೇಶದ ನಮ್ಮದು ಈ ಸತ್ಯ ಬಲ ಸುಮಲತಾ. ಎಸ್ ವೀಕ್ಷಕರ, ಇದಿಷ್ಟು ಇಲ್ಲಿನ ನಾಗಮಂಗಲದ ಮಂಡ್ಯ ಸರ್ಕಲ್ನ ಜನರ ಅಭಿಪ್ರಾಯವಾಗಿತ್ತು. ಇದೇ ರೀತಿ ಮತ್ತಷ್ಟು ಜನರ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.